ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಿನ್ನೆ ಉಡುಪಿಯ ಕೃಷ್ಣ ಮಠದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಕೃಷ್ಣಾವತರಣ ಎಂಬ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಕೃತ ಭಾಷೆಯನ್ನು ವೀಕ್ಷಕರಿಗೆ ಉಣಬಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ವಿದ್ವಾನ್ ಗಣಪತಿ ಭಟ್ ಮದ್ದಳೆಯನ್ನು ನಾರಾಯಣ ಜಿ ಹೆಗಡೆ ನಿರ್ವಹಿಸಿದ್ದರು. ಪಾತ್ರವರ್ಗದಲ್ಲಿ ಕಂಸನಾಗಿ ವಿದ್ವಾನ್ ಉಮಾಕಾಂತ ಭಟ್, ವಾಸುದೇವನಾಗಿ ರಾಮಕೃಷ್ಣ ಪೆಜತ್ತಾಯ, ದೇವಕಿಯಾಗಿ ಡಾಕ್ಟರ್ ಅಮೃತೇಶ್ ಆಚಾರ್ಯ, ನಾರದನಾಗಿ ಅವಧಾನಿ ಸುಬ್ರಹ್ಮಣ್ಯ ಭಟ್, ಕೃಷ್ಣನಾಗಿ ಕೃಷ್ಣ ಭಟ್ ನಿರ್ವಹಿಸಿದ್ದರು. ಕರ್ನಾಟಕದೆಲ್ಲೆಡೆ ಡಿಡಿ ನ್ಯೂಸ್ನೊಂದಿಗೆ ಚಿನ್ಮಯಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಾಮಕೃಷ್ಣ ಪೆಜತ್ತಾಯ, ಯಕ್ಷಗಾನ ತಾಳ ಮದ್ದಲೆ ಒಂದು ವಿಶಿಷ್ಟ ಕಲಾ ಪ್ರಕಾರ. ವಾಂಗ್ಮಯದ ಮೂಲಕ ವೀಕ್ಷಕರನ್ನು ಬೆರಗುಗೊಳಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಸಂಸ್ಕೃತವನ್ನು ಜನರಿಗೆ ಮತ್ತಷ್ಟು ಪರಿಚಯಿಸುವ ಉದ್ದೇಶದಿಂದ ತಾಳ ಮದ್ದಲೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಭಾಸರ ಮುಂದೆ ತೋರುವಂತಹ, ಆಮೇಲೆ ಆ ಪುರಾಣ ಪ್ರಪಂಚಕ್ಕೆ ಅಥವಾ ಯಾವುದಾದ್ರೊಂದು ರಾಮಾಯಣ ಮಹಾಭಾರತಗಳಿಗೆ ಸಂಬಂಧಪಟ್ಟಂತಹ ಆ ಕಥಾಭಾಗಕ್ಕೆ ನಮ್ಮನ್ನು ಅಂದ್ರೆ ಸಭಾಸದರನ್ನು ಕರೆದೊಯ್ಯುವಂತಹ ಒಂದು ಸಾಮರ್ಥ್ಯ ಕೇವಲ ವಾಚಿಕಾಭಿನಯದಿಂದಲೇ ಮತ್ತೆ ಸ್ವಲ್ಪ ಸಾತ್ವಿಕಾಭಿನಯವನ್ನು ಸೇರಿಸಿಕೊಂಡು ಈ ಕಲೆಗೆ ಇರುವಂಥದ್ದು, ಇದು ಬಹಳಷ್ಟು ಅತ್ಯಂತ ಪ್ರಬುದ್ಧವಾದಂತಹ ಕಲೆ, ಇದು ಅತ್ಯಂತ ಸಮರ್ಥವಾದಂತಹ.